ನಮಸ್ಕಾರ ಸದ್ಗುರುಗಳೇ ನಿಮ್ಮ ಪ್ರಕಾರ ಇಂದು ಭಾರತದ ಅತ್ಯಂತ ದೊಡ್ಡ ಬಲ ಯಾವುದು ಭಾರತದ ಅತ್ಯಂತ ಮೂಲಭೂತವಾದ ಬಲ ಏನು ಅಂದರೆ ನಮ್ದು ಅನ್ವೇಷಕರ ನಾಡು ಸತ್ಯ ಮತ್ತು ಮುಕ್ತಿಯ ಅನ್ವೇಷಕರು ಬರೀ ನಂಬಿಕೆಯಲ್ಲಿ ತೃಪ್ತರಾಗೋ ಜನರಲ್ಲ ನಾವು ನಮ್ಮದು ದೇವರಿಲ್ಲದಂತಹ ರಾಷ್ಟ್ರ ಯಾವಾಗ್ಲೂ ಯಾವಾಗ್ಲೂ ಸಾವಿರಾರು ವರ್ಷಗಳಿಂದ ನಮಗೆ ಹೇಳಿರೋದು ನಿಮ್ಮ ಜೀವನ ನಿಮ್ಮದೇ ಕರ್ಮ ಅಂದರೆ ನಿಮ್ಮ ಜೀವನ ನಿಮ್ಮದೇ ರಚನೆ ಇದೇ ನಮ್ಮ ಮೂಲಭೂತ ಬಲ ಅದನ್ನು ನಾವು ವಾಪಸ್ ತರಬೇಕು ನಮ್ಮದು ಅನ್ವೇಷಕರ ನಾಡು ಯಾರೋ ಏನೋ ಹೇಳಿದ್ರು ಅಂತ ನಾವು ಸುಮ್ಮನೆ ನಂಬೋರಲ್ಲ ನಮಗದನ್ನು ಅನ್ವೇಷಿಸಿ ಅನುಭವಪೂರ್ವಕವಾಗಿ ತಿಳ್ಕೋಬೇಕು ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಕೃಷ್ಣ ಹೇಳಿರ್ಬಹುದು ರಾಮ ಹೇಳಿರಬಹುದು ಶಿವ ಹೇಳಿರಬಹುದು ಬುದ್ಧ ಹೇಳಿರಬಹುದು ಯಾರೇ ಇರಲಿ ನೀವು ಅನ್ವೇಷಿಸಲೇಬೇಕು ಅವರನ್ನ ಬಹಳ ಗೌರವಿಸ್ತೀವಿ ಆದರೆ ನಮಗದು ಸ್ವಂತ ಅನುಭವವಾಗಬೇಕು ನಾವಿದನ್ನ ತೊರೆದು ಬಿಟ್ರೆ ನಾವು ಯಾಕೆ ಭಾರತೀಯರು ಅನ್ನೋದೇ ಗೊತ್ತಿರಲ್ಲ ನಮಗೆ ಮತ್ತು ಭಾರತೀಯರಾಗೋದಕ್ಕೂ ಇಷ್ಟಪಡಲ್ಲ ಈಗ ತುಂಬಾ ತೀವ್ರವಾದ ರೀತಿಯಲ್ಲಿ ಅನ್ವೇಷಣೆ ಕಡಿಮೆಯಾಗಿದೆ ಈ ದೇಶದಲ್ಲಿ ಇದರಿಂದಾಗಿ ಇವತ್ತು ಪಾಶ್ಚಾತ್ಯ ದೇಶಗಳು ತಮ್ಮ ಏನಾದರೂ ಮುಕ್ತವಾಗಿಸ್ಬಿಟ್ರೆ ಎಂಬತ್ತು ಪರ್ಸೆಂಟ್ ಭಾರತೀಯರು ಈಜ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ ಇದರ ಅರ್ಥ ನಾವು ಎಂಬತ್ತು ಕೋಟಿ ಜನರನ್ನ ಬಲವಂತವಾಗಿ ದೇಶದೊಳಗೆ ಕೂಡು ಹಾಕಿದ್ದೀವಿ ಅಂತ ಹೀಗಾದರೆ ಇದೊಂದು ಜೈಲು ರಾಷ್ಟ್ರ ಅಲ್ಲ ಇದನ್ನ ಒಂದು ರಾಷ್ಟ್ರವಾಗಿಸ್ಬೇಕಾದ್ರೆ ನಾವು ಅನ್ವೇಷಕರ ನಾಡು ಅನ್ನೋ ನಮ್ಮ ಮೂಲಭೂತ ಮೌಲ್ಯವನ್ನ ಅರ್ಥ ಮಾಡ್ಕೋಬೇಕು ಈ ಅನ್ವೇಷಣೆಯನ್ನ ಆಳವಾಗಿಸದಿದ್ರೆ ನಮ್ಮಲ್ಲಿ ಆಧ್ಯಾತ್ಮಿಕತೆ ಇಲ್ಲದೇ ಇದ್ರೆ ನಾವು ಒಟ್ಟಾಗಿರೋದಕ್ಕೆ ಕಾರಣನೇ ಇರೋದಿಲ್ಲ ಯಾಕೆ ಅಂದರೆ ನಮ್ಮ ರೂಪ ನಮ್ಮ ಊಟ ನಮ್ಮ ಉಡುಗೆ ತೊಡುಗೆ ನಮ್ಮ ಭಾಷೆ ಎಲ್ಲ ವಿಭಿನ್ನವಾಗಿದೆ ಒಟ್ಟಾಗಿರೋದಕ್ಕೆ ಕಾರಣನೇ ಇರೋದಿಲ್ಲ ಈ ಮೂಲಭೂತ ಆಧ್ಯಾತ್ಮಿಕ ಎಳೆಯೇ ನಮ್ಮ ರಾಷ್ಟ್ರವನ್ನ ಸಡಿಲವಾಗಿ ಒಂದಾಗಿ ಹಿಡಿದಿಟ್ಟಿದೆ ಇದನ್ನು ತುಂಡರಿಸಿದ್ರೆ ಅದು ನಶಿಸಿಬಿಡತ್ತೆ ನಮ್ಮ ರಾಷ್ಟ್ರದ ಏಕತೆಗೆ ಸಂಚಕಾರ ಬರುತ್ತೆ ಈ ಎಳೆಯನ್ನು ತುಂಡರಿಸಿದ ತಕ್ಷಣ ಹಾಗಾಗಿ ಇದು ನಿಮ್ಮಂಥ ಯುವಜನರ ಕೈಯಲ್ಲಿದೆ ಇದನ್ನು ನಿಮ್ಮೊಳಗೆ ಮತ್ತು ಸುತ್ತಮುತ್ತಲಿನವರಲ್ಲಿ ಪ್ರಬಲಗೊಳಿಸಬೇಕು ಮತ್ತು ನಿಮ್ಮ ಬಟ್ಟೆ ಬರೆಯ ಇಪ್ಪತ್ತು ಪರ್ಸೆಂಟ್ ಭಾರತೀಯವಾಗಬೇಕು ಧನ್ಯವಾದಗಳು